ರೆಸಾರ್ಟ್ ಕುರಿತು ಪ್ರಚಾರ ಮಾಡಿ ಉದ್ಯಮ ಬೆಳೆಯಲು ಸಹಕಾರ ನೀಡುತ್ತೇನೆ ಎಂದು ಬೆಂಗಳೂರಿನ ಯುವತಿಯೋರ್ವಳು ಗೋಕರ್ಣ ರೆಸಾರ್ಟ್ ಮಾಲಕನನ್ನ ನಂಬಿಸಿ ಲಕ್ಷಾಂತರ ರೂಪಾಯಿ ಪಡೆದು ವಂಚಿಸಿದ ಘಟನೆ ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ಗೋಕರ್ಣ ಬೇಲೆಕಾನ್ನಲ್ಲಿರುವ ರೆಸಾರ್ಟ್ ಮಾಲಕನಿಗೆ ಇನ್ಸ್ಟಾಗ್ರಾಂನಲ್ಲಿ ಬೆಂಗಳೂರಿನ ಯುವತಿ ಪರಿಚಯವಾಗಿದ್ದು ಸ್ನೇಹ ಬೆಳೆದಿದೆ. ಹೀಗೆ ವರ್ಷಗಟ್ಟಲೆ ಉತ್ತಮ ಸ್ನೇಹ ಮುಂದುವರೆದಿದ್ದು ಇವರ ರೆಸಾರ್ಟ್ ಕುರಿತು ಪ್ರಚಾರ ಮಾಡಿ ಒಳ್ಳೆಯ ಆದಾಯಕ್ಕೆ ಸಹಕಾರ ನೀಡುತ್ತೇನೆ ಎಂದು ಹೇಳಿದ್ದಾಳೆ. ಇದನ್ನೇ ರೆಸಾರ್ಟ್ ಮಾಲಕರು ನಂಬಿದ್ದಾರೆ. ನಂತರ ತನಗೆ ಹಣದ ಅವಶ್ಯಕತೆ ಇದೆ, ಒಮ್ಮೆ ನೀಡಿ ಆಮೇಲೆ ವಾಪಸ್ ನೀಡುತ್ತೇನೆ ಎಂದು ತಿಳಿಸಿದ್ದು ಇಲ್ಲಿ ಬಂದು ಭೇಟಿಯಾಗುವುದಾಗಿ ತಿಳಿಸಿದ್ದಾಳೆ. ಹೀಗೆ ನಂಬಿಕೆ ಗಟ್ಟಿಗೊಳಿಸಿ ಒಟ್ಟು 329,400 ರೂಪಾಯಿಗಳನ್ನ ಪಡೆದಿದ್ದಾಳೆ. ನಂತರ ಹಣ ನೀಡುವಂತೆ ಕೇಳಿದ್ರು, ಕಾರಣ ಹೇಳುತ್ತಾ ಮುಂದೂಡಿದ್ದು ಪ್ರಸ್ತುತ ನಾಪತ್ತೆಯಾಗಿದ್ದಾಳೆ ಎಂದು ಪೊಲೀಸ್ ದೂರಿನಲ್ಲಿ ತಿಳಿಸಲಾಗಿದೆ. ಬೆಂಗಳೂರಿನ ಯುವತಿಯ ವಿರುದ್ಧ ದೂರು ದಾಖಲಾಗಿದ್ದು ಈ ಕುರಿತು ಪೊಲೀಸ್ ತನಿಖೆ ಮುಂದುವರೆದಿದೆ. ಆನ್ಲೈನ್ ಮೂಲಕ ಒಟ್ಟು 234,000 ರೂಪಾಯಿ ಹಾಗೂ ನಗದು 95,000 ರೂಪಾಯಿ ಪಡೆದಿರುವುದಾಗಿ ವಂಚನೆಗೊಳಗಾದವರು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಯಲ್ಲಾಪುರದಲ್ಲಿ ಹಾದು ಹೋಗಿರುವ ಬಳ್ಳಾರಿ ಕಾರವಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಧೂಳುಮಯ ಸ್ಥಿತಿಯಿಂದಾಗಿ ಆರೋಗ್ಯಕ್ಕೂ ಸಂಚಕಾರ ಬರುವಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿಯ ಎರಡು ಬದಿಯಲ್ಲಿ ಇತ್ತೀಚೆಗೆ ಮಣ್ಣು ಸುರಿದು ಸಮತಟ್ಟು ಮಾಡಿ ಸಂಚಾರಕ್ಕೆ ತೊಡಕಾಗದಂತೆ ಸಿದ್ಧಪಡಿಸಲಾಗಿತ್ತು. ಆದರೆ ಹಾಕಿದ್ದ ಮಣ್ಣೆಲ್ಲ ಮಾಯವಾಗಿ ಅತಿ ಸೂಕ್ಷ್ಮ ಧೂಳಿನ ಕಣಗಳಾಗಿ ಮಾರ್ಪಟ್ಟಿದೆ. ಇದರಿಂದ ಒಂದು ವಾಹನ ಸಾಗುತ್ತಲೇ ಧೂಳಿನ ರಾಶಿ ಪರಿಸರದಲ್ಲೆಲ್ಲ ಹರಡಿಬಿಡುತ್ತದೆ. ದ್ವಿಚಕ್ರ ವಾಹನ ಸವಾರರು ಸವಾಲಿನಲ್ಲಿ ಸಂಚರಿಸುತ್ತಿದ್ದು ಈ ರೀತಿ ಬೇಜವಾಬ್ದಾರಿತನದ ಕೆಲಸ ನಿರ್ವಹಿಸಿದ ಗುತ್ತಿಗೆದಾರನ ಗಮನಕ್ಕೆ ತಂದು ಸಮಸ್ಯೆಯ ಗಂಭೀರತೆಯನ್ನ ವಿವರಿಸಿ ಮತ್ತೆ ಸಮರ್ಪಕ ಕೆಲಸ ನಿರ್ವಹಿಸುವಂತೆ ಸೂಚಿಸಬೇಕಿದೆ ಎಂಬುದು ವಾಹನ ಸವಾರರ ಮಾತಾಗಿದೆ. ಇದಕ್ಕೆಲ್ಲ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಜವಾಬ್ದಾರಿ ಹೊತ್ತು ಬಗೆಹರಿಸಬೇಕಿದೆ. ಇಲ್ಲವಾದಲ್ಲಿ ಮಳೆಗಾಲದಲ್ಲಿ ಈ ಮಣ್ಣಿಗೆ ನೀರು ಸೋಕಿ ಕೆಸರಾಗಿ ವಾಹನಗಳು ಸಂಚರಿಸುವ ವೇಳೆ ಜಾರುವಂತಾದ್ರೆ ಅಪಘಾತ ಸಂಭವಿಸುವ ಸಾಧ್ಯತೆ ಇದೆ ಎಂಬುದು ನಾಗರಿಕರು, ನಿತ್ಯ ಸಂಚರಿಸುವ ವಾಹನ ಸವಾರರ ಅಳಲಾಗಿದೆ. ಲೋಕಸಭಾ ಸಾರ್ವತ್ರಿಕ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ. ಚುನಾವಣಾ ಸಂದರ್ಭದಲ್ಲಿ ಮದುವೆ ಕುರಿತು ಪರವಾನಿಗೆ ಪಡೆಯಬೇಕು. ಇಂತಹ ಕಾರ್ಯಕ್ರಮಗಳಲ್ಲಿ ಯಾವುದೇ ರಾಜಕಾರಣಿ ಭಾಷಣ ಪ್ರಚಾರ ಮಾಡುವಂತಿಲ್ಲ ಎಂದು ಸಹಾಯಕ ಚುನಾವಣಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಹೇಳಿದರು. ಮಂಗಳವಾರ ಹಳಿಯಾಳ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಹಳಿಯಾಳ ತಾಲೂಕಿನಲ್ಲಿ 103 ಹಾಗೂ ದಾಂಡೇಲಿ 54, ಜೊಯ್ಡಾ 58 ಮತಗಟ್ಟೆಗಳು ಸೇರಿದಂತೆ ಒಟ್ಟು 215 ಮತಗಟ್ಟೆಗಳಿವೆ. 91,869 ಪುರುಷ, 91,166 ಮಹಿಳಾ, 1 ಇತರೆ ಮತದಾರರು ಸೇರಿದಂತೆ ಒಟ್ಟು 183,036 ಮತದಾರರಿದ್ದಾರೆ ಎಂದರು. ಹಳಿಯಾಳ ವಿಧಾನಸಭಾ ಕ್ಷೇತ್ರದಲ್ಲಿ 85 ವರ್ಷ ಮೇಲ್ಪಟ್ಟ 1,355 ಮತದಾರರಿದ್ದು 100 ವರ್ಷ ಮೇಲ್ಪಟ್ಟವರು 21 ಹಾಗೂ ಅಂಗವಿಕಲರು 2,385 ಮತದಾರರಿದ್ದಾರೆ. ಅಂಚೆ ಮತಪತ್ರದ ಮೂಲಕ ಮತದಾನದ ಅವಕಾಶ ಚುನಾವಣಾ ಆಯೋಗ ನೀಡಿದ್ದು ವಿಶೇಷ ಚೇತನರಿಗೆ, 85 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಅಂಚೆ ಪತ್ರದ ಮೂಲಕ ಮತದಾನ ಮಾಡಲು ವ್ಯವಸ್ಥೆ ಮಾಡಲಾಗುವುದು. ಸೇವಾ ಮತದಾರರಿಗೆ ಅಂಚೆ ಪತ್ರದ ಮೂಲಕ ಮತದಾನ ಮಾಡುವ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಎಂದರು. ರಾಜಕೀಯ ಸಂಬಂಧಿಸಿದ ಬ್ಯಾನರ್, ಬಂಟಿಂಗ್, ಪೋಸ್ಟರ್ಗಳನ್ನ ತೆಗೆಯಲು ವ್ಯವಸ್ಥೆ ಮಾಡಲಾಗಿದ್ದು ನೀತಿ ಸಂಹಿತೆ ಉಲ್ಲಂಘನೆಯಾಗದಂತೆ ನೋಡಿಕೊಳ್ಳಲು ಎಫ್ಎಸ್ಟಿ, ಎಸ್ಎಸ್ಟಿ, ವಿಎಸ್ಟಿ ಹಾಗೂ ಸೆಕ್ಟರ್ ಅಧಿಕಾರಿಗಳನ್ನ ನೇಮಿಸಲಾಗುವುದು. 50,000 ಹೆಚ್ಚಿನ ಹಣ ಸಾಗಿಸುವಾಗ ಅನುಮತಿ ಕಡ್ಡಾಯವಾಗಿ ಪಡೆಯಬೇಕು. ರಾತ್ರಿ 10 ಬೆಳಿಗ್ಗೆ 6 ಸಾರ್ವಜನಿಕರಿಗೆ ತೊಂದರೆಯಾಗಬಾರದು. ಧ್ವನಿವರ್ಧಕ ಬಳಕೆ, ಚುನಾವಣೆಗೆ ಸಂಬಂಧಿಸಿದ ಸಭೆ ಸಮಾರಂಭಗಳಿಗೆ ಅವಕಾಶವಿಲ್ಲ ಎಂದರು. ಸೊ ಐ ಮೀನ್ ಅಪ್ಲಿಕೇಶನ್ ನಾಮಿನೇಷನ್ ಮಾಡೋದಾಗಲಿ ಎಲ್ಲ ಅಟ್ ಡಿ ಸಿ ಲೆವೆಲ್ ಆಗುತ್ತೆ. ಟೋಟ್ಲಿ 8 ಕಾನ್ಸ್ಟಿಟ್ಯುಯೆನ್ಸಿಸ್ ಬರುತ್ತೆ ನಮ್ಮ, ಸಾರಿ 8 ಡಿವಿಷನ್ಸ್ ಬರುತ್ತೆ ನಮ್ಮ ಉತ್ತರ ಕನ್ನಡ ಕಾನ್ಸ್ಟಿಟ್ಯುಯೆನ್ಸಿಯಲ್ಲಿ ಅಂತ ಒಂದು ಬಂದಿದೆ. ಅದು ಎಲೆಕ್ಷನ್ ಸೀಜರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಏನು ಸೀಜರ್ ಆಗುತ್ತೋ, ಲಿಕರ್ ಸೀಜ್ ಆದರೆ, ಕ್ಯಾಶ್ ಸೀಜ್ ಆದರೆ, ಎಲ್ಲ ಚೆಕ್ ಪೋಸ್ಟಲ್ಲಿ ಇನ್ ಟೈಮ್ ಡೇಟಾ ಎಂಟ್ರಿ ಆಗುತ್ತೆ. ಹಿಂದೆ ಅದು ಮ್ಯಾನ್ಯುವಲ್ ಇತ್ತು, ಸೀಜ್ ಆಗ್ತಿತ್ತು, ಅದು ಕನ್ಸರ್ನ್ಡ್ ಅವರು ರಿಪೋರ್ಟ್ ಮಾಡ್ತಿದ್ರು, ಟ್ರೆಜರಿಗೆ ಬರ್ತಿತ್ತು. ಸೊ ದಟ್ ವಾಸ್ ಅ ಪ್ರೊಸೀಜರ್. ಈಗ ಆನ್ಲೈನ್ ನಮ್ಮ ಎಲೆಕ್ಷನ್ ಕಮಿಷನಲ್ಲಿ ಇಮಿಡಿಯೇಟ್ ಏನೇನು ಚೆಕ್ ಪೋಸ್ಟಲ್ಲಿ ಏನೇನು ಸೀಜ್ ಆಗಿದೆ ಮಾಹಿತಿ ಸಿಗುತ್ತೆ ಟೈಮ್ಲಿ ಬೇಸಿಸ್ ಮೇಲೆ. ಸೆಕ್ಯೂರಿಟಿ ರಿಲೇಟೆಡ್ ಆಸ್ಪೆಕ್ಟ್ ನಮ್ಮ ಸಿ ಪಿ ಆರ್ ಮಾತಾಡ್ತಾರೆ, ಏನು ಎಲೆಕ್ಷನ್ಗೋಸ್ಕರ ನಾವು ಏನೇನು ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಮಾಡಿದ್ದೀವಿ. ಸೊ ಒಳ್ಳೆ ರೀತಿಯಲ್ಲಿ ಎಲೆಕ್ಷನ್ ಕ್ಯಾರಿ ಔಟ್ ಮಾಡಲಿಕ್ಕೆ ನಾವೆಲ್ಲ ಪ್ರಿಪೇರ್ ಇದ್ದೀವಿ. ನಿಮ್ದು ಸಹಕಾರ ಬೇಕು ನಮಗೆ, ಎಸ್ಪೆಷಲಿ ಪ್ರೆಸ್ ಆ್ಯಂಡ್ ಆಲ್ಸೋ ಪೊಲಿಟಿಕಲ್ ಪಾರ್ಟೀಸ್, ಬೋತ್ ಯುವರ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ವಿ ಎಕ್ಸ್ಪೆಕ್ಟ್ ದಟ್ ಬೇರೆ ಡಿಪಾರ್ಟ್ಮೆಂಟ್ಸಿಂದ ನಾವು ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀವಿ.
ಅದರಲ್ಲಿ SST ಟೀಮ್ಗೆ ಒಬ್ಬರಿಗೆ ಮ್ಯಾಜಿಸ್ಟೇರಿಯಲ್ ಪವರ್ ಇರುತ್ತೆ. ಈಗಾಗಲೇ ಚೆಕಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಆ್ಯಂಡ್ ಕೆಲವೊಂದು ಸೀಜರ್ಸ್ ಕೂಡ ಆಗಿದೆ, ಸ್ವಲ್ಪ ಕ್ಯಾಶ್ ಮತ್ತು ಆಲ್ಕೋಹಾಲ್ ಎಲ್ಲ ಆಗಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ FST ಟೀಮ್ ಕೂಡ ಫ್ಲೈಂಗ್ ಸ್ಕ್ವಾಡ್ ಟೀಮ್ ಅಂತ ಏನು ಹೇಳ್ತೀವಿ ಅದನ್ನು ಆಕ್ಟಿವ್ ಆಗಿ ಫಂಕ್ಷನ್ ಮಾಡ್ತಿದ್ದಾರೆ. ಯಾವುದಾದ್ರೆ ಈಗ ಏನಾರ ನಾವು NCC ವೈಲೇಷನ್ಸ್ ಅಬ್ಸರ್ವ್ ಮಾಡಿದ್ರೆ ಇದು ಯಾರಾದ್ರೂ ಕಂಪ್ಲೇಂಟ್ ಕೊಡಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ಅವ್ರ ಹೆಸರು ಬರುತ್ತೆ, ಎಲ್ಲ ಲೋಕಲ್ ಪರಿಚಯ ಇರೋರು ಇರ್ತಾರೆ. ಈಗ ಒಬ್ರು ಅಗೇನ್ಸ್ಟ್ ಕಂಪ್ಲೇಂಟ್ ಮಾಡಿದ್ರೆ ಇನ್ನೊಬ್ರಿಗೆ ಗೊತ್ತಾಗುತ್ತೆ, ಅದು ಅವಾಯ್ಡ್ ಮಾಡ್ಲಿಕ್ಕೆ ಸಿ ವಿಜಿಲ್ ಅಂತ ಆ್ಯಪ್ ಇದೆ. ಲಾಸ್ಟ್ ಎಲೆಕ್ಷನ್ ಅಲ್ಲಿ ಕೂಡ ಇತ್ತು. ಸೊ ಸಿ ವಿಜಿಲ್ ಅಲ್ಲಿ ಅನಾನಿಮಸ್ ಅಂತ ಹೆಸರು ಬರ್ದೇನೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬಹುದು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ RH ಭಗವಾನ್, CPI ಜೈಪಾಲ್ ಪಾಟೀಲ್, ಜೊಯ್ಡಾ ತಹಶೀಲ್ದಾರ್ ಇತರರು ಇದ್ದರು. ವಾಹನಗಳು ಮತ್ತು ವಾಣಿಜ್ಯ ಸ್ಥಳಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳ ವ್ಯಾಪಕ ಬಳಕೆಯನ್ನು ನಿಲ್ಲಿಸುವಂತೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ನಾಗರಪುರದ ಗ್ರಾಹಕ ದಕ್ಷತಾ ಕಲ್ಯಾಣ ಫೌಂಡೇಶನ್ ಕರ್ನಾಟಕ ವಿಭಾಗದ ಮುಖ್ಯಸ್ಥ ಚೇತನ್ ಕುಮಾರ್ ಎಸ್ ಒತ್ತಾಯಿಸಿದರು. ಮಂಗಳವಾರದಂದು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಾಗರಪುರದ ಗ್ರಾಹಕ ದಕ್ಷತಾ ಕಲ್ಯಾಣ ಫೌಂಡೇಶನ್ ವತಿಯಿಂದ ಜನಜಾಗೃತಿ ಅಭಿಯಾನದ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು, ಬೆಲೆ ಏರಿಕೆಯಿಂದಾಗಿ ವಾಣಿಜ್ಯ ಬಳಕೆದಾರರು ಅಕ್ರಮವಾಗಿ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ವ್ಯಾಪಕವಾಗಿ ಬಳಸುತ್ತಿದ್ದಾರೆ. ಇದು ಅತ್ಯಂತ ಗಂಭೀರವಾಗಿದ್ದು ಇದರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗುತ್ತಿದ್ದು ಸ್ಫೋಟ ಬೆಂಕಿ ಅವಘಡ ಸಂಭವಿಸುವ ಭೀತಿ ಎದುರಾಗಿದೆ. ಗೃಹ ಬಳಕೆಯ ಸಿಲಿಂಡರ್ಗೆ ಶೇಕಡ 5% ಜಿಎಸ್ಟಿ ವಿಧಿಸಿದರೆ ವಾಣಿಜ್ಯ ಸಿಲಿಂಡರ್ಗೆ ಶೇಕಡ 18% ತೆರಿಗೆ ವಿಧಿಸಿದ್ದು ಈ ಮೂಲಕ ಜಿಎಸ್ಟಿಯನ್ನ ಕದ್ದು ಸರ್ಕಾರದ ಕೋಟ್ಯಾಂತರ ರೂಪಾಯಿ ಆದಾಯವನ್ನ ಕಬಳಿಸಲಾಗುತ್ತಿದೆ. ಅಲ್ಲದೆ ವಾಹನಗಳಲ್ಲಿ ಗೃಹ ಬಳಕೆಯ 14.2 kg LPG ಗ್ಯಾಸ್ ತುಂಬಿಸುವುದು ತುಂಬಾ ಅಪಾಯಕಾರಿಯಾಗಿದ್ದು ಯಾವುದೇ ಕ್ಷಣದಲ್ಲಿ ಸಿಲಿಂಡರ್ ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ. ತೈಲ ಕಂಪನಿಗಳು ಡಮ್ಮಿ ಗ್ರಾಹಕರ ಹೆಸರಿನಲ್ಲಿ ನೋಂದಣಿ ಮಾಡಿಸಿ ಕೆಲವು ಗ್ಯಾಸ್ ಏಜೆನ್ಸಿಗಳ ಮೂಲಕ ಅಕ್ರಮವಾಗಿ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿರುವುದು ಇಷ್ಟೆಲ್ಲ ಅವ್ಯವಹಾರಕ್ಕೆ ಕಾರಣವಾಗಿದ್ದು ಈ ಜಾಲ ದೇಶದಾದ್ಯಂತ ಹರಡಿಕೊಂಡಿದೆ. ಸಂಘಟಿತ ಅಕ್ರಮ ದಂಧೆಕೋರರಿಗೆ ಸರ್ಕಾರಿ ತೈಲ ಕಂಪನಿಗಳು ಮತ್ತು LPG ವಿತರಕರು ಬೆಂಬಲ ನೀಡಿದ್ದು ಇವರ ವಿರುದ್ಧ ಸರ್ಕಾರ ತಕ್ಷಣ ಕ್ರಮ ನಡೆಸಿ ಕ್ರಿಮಿನಲ್ ಕ್ರಮ ಕೈಗೊಳ್ಳಬೇಕು. ತೈಲ ಕಂಪನಿಗಳು ಗ್ರಾಹಕರಿಗೆ ಪ್ರತಿ ವರ್ಷ KYC ಕಡ್ಡಾಯಗೊಳಿಸಿ OTP ಆಧಾರಿತ ಪಾರದರ್ಶಕ ವಿತರಣೆ ನಡೆಸಬೇಕು. ಜಿಲ್ಲೆಯ ಎಲ್ಲಾ ಗ್ಯಾಸ್ ವಿತರಕರಿಗೆ ಗ್ಯಾಸ್ ಗ್ರಾಹಕರ ಬಿಲ್ನಲ್ಲಿ ಸಿಗದ ಕೋಟಾವನ್ನ ನಮೂದಿಸಲು ಮತ್ತು DAC ಕಟ್ಟುನಿಟ್ಟಾಗಿ ಅನುಸರಿಸಲು ಸೂಚಿಸಬೇಕು. ಅಕ್ರಮ ಸಿಲಿಂಡರ್ ಬಳಕೆಗೆ 5 ವರ್ಷ ಜೈಲು ಶಿಕ್ಷೆ ಹಾಗೂ 1 ಲಕ್ಷ ರೂಪಾಯಿ ದಂಡ ವಿಧಿಸಬೇಕು. ಈ ನಿಟ್ಟಿನಲ್ಲಿ ಗ್ರಾಹಕ ದಕ್ಷತಾ ಕಲ್ಯಾಣ ಫೌಂಡೇಶನ್ ಜನಜಾಗೃತಿ ಅಭಿಯಾನ ಆರಂಭಿಸಿದ್ದು ಹೀಗಾಗುತ್ತಿರುವುದನ್ನ ಕಂಡರೆ ಕೂಡಲೇ ಪೊಲೀಸ್ ಹಾಗೂ ಸರ್ಕಾರಿ ಸರಬರಾಜು ಇಲಾಖೆಗೆ ಮಾಹಿತಿ ನೀಡಬೇಕು ಎಂದು ತಿಳಿಸಿದರು. ವಾಣಿಜ್ಯ ಸ್ಥಳಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಗಳನ್ನು ನಿಲ್ಲಿಸಲು ಸರ್ಕಾರದ ಗಮನ ಸೆಳೆಯಬೇಕು. ಪ್ಲಸ್ ಸರ್, ಇವಾಗ ಶಿರಸಿಗೆ ಬಂದ್ಬಿಟ್ಟು ಒಂದು ಗ್ಯಾಸ್ ಲೀಕ್ ಆಗಿದೆ, ನಿಮ್ಗೆಲ್ಲ ಗೊತ್ತಿರಬಹುದು. ಲಾಸ್ಟ್ 10 ಡೇಸ್ ಬ್ಯಾಕ್ ಆಗಿದೆ. ಪ್ಲಸ್ ನಮ್ಮ ನೇವಿ ಕಾರ್ಗೋ ನೇವಿ ಲಾಸ್ಟ್ ನರೇಂದ್ರ ಮೋದಿ ಲಾಸ್ಟ್ ಆಗಿದೆ. ಅದು ಡೊಮೆಸ್ಟಿಕ್ ಸಿಲಿಂಡರ್ ನ ಕಮರ್ಷಿಯಲ್ ಸಿಲಿಂಡರ್ ಗೆ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡಬೇಕಾದ್ರೆ ಏನಾಗುತ್ತೆ, 14.3 to 19 kg ಗೆ ಕನ್ವರ್ಟ್ ಆಗುತ್ತೆ. ಟಿಲ್ಲು ಪೈಪ್ ಅಂತ ಒಂದು ಪೈಪ್ ಇರ್ತದೆ, ಇದು ರೀಫಿಲ್ ಮಾಡಬೇಕು. ಏನಕ್ಕೆ ಅಂತಂದ್ರೆ 14.3 ಇರೋ ಸಿಲಿಂಡರ್ ನೈನ್ಟೀನ್ ಕೆ ಕನ್ವರ್ಟ್ ಮಾಡ್ತಾರೆ. ಆ ಕನ್ವರ್ಟ್ ಮಾಡಿದಾಗ ಒಳಗಡೆ ಏನಂತ ಹೇಳುತ್ತೆ, ಒಳಗಡೆ ಒಂದು ನಮ್ಮ ಗ್ಯಾಸ್ ಸಿಗರ್ಗಳು ನೀವು ಒಳಗಡೆ ಒಂದು ಚಿಕ್ಕ ವಾಷರ್ ತರನೇ ಇರುತ್ತೆ. ಆ ವಾಷರ್ ಒಂಚೂರು ಕಟ್ ಆಯ್ತು ಅಂದ್ರೆ ಗ್ಯಾಸ್ ಲೀಕ್ ಆಗೋ ಸಂಭವನೆ. ಮೊನ್ನೆ ಶಿರಸಿಲ್ ಸೇಮ್ ಆಗಿದ್ದು ಅದು ಗ್ಯಾಸ್ ಲೀಕ್ ಆಗಿದೆ ಅಂತ ಅಂದ್ಬಿಟ್ಟು ಪೇಪರ್ ನೀವೇ ಬರ್ತಿರೋದು ಅನ್ಕೊಂತೀನಿ. MCL ತಂದಿದ್ದಾರೆ ಅಂತ ಬರ್ತಿದ್ರು. MCL ಒಳಗಡೆ ಚಾನ್ಸ್ ಇದೆಯೋ ನನಗೂ ಗೊತ್ತಿಲ್ಲ. ಅದು ಮೇನ್ ಗ್ಯಾಸ್ ಲೀಕೇಜ್ ಆಗೋ ಕಾರಣ ಏನು ಅಂತಂದ್ರೆ, ಎಲ್ಲೆಲ್ಲಿ ಇಲ್ಲಿಗಲ್ ಫಿಲ್ಲಿಂಗ್ ಆಗ್ತಿದೆ, ಗ್ಯಾಸ್ ನ ಇಲ್ಲಿಗಲ್ ಫಿಲ್ಲಿಂಗ್ ಆಗಿ ಎಲ್ಲೆಲ್ಲಿ ಯೂಸ್ ಮಾಡ್ತಿದ್ದಾರೆ ಅಲ್ಲಿ ಏನಂತಂದ್ರೆ, ಇದರಲ್ಲಿ ಬಂದು ಡೈರೆಕ್ಟ್ ಆಗಿ ರೋಡ್ ಏಜೆನ್ಸಿಗಳು ಪಾಲ್ಗೊಂಡಿದೆ. ರೋಡ್ ಏಜೆನ್ಸಿ ಗೋಡನ್ ಗಳಿಂದಾನೆ ಡಿಸ್ಪ್ಯಾಚ್ ಮಾಡೋ ಟೈಮ್ ಅಲ್ಲೂ ಅಲ್ಲೇ ಇಲ್ಲಿಗಲ್ ಫಿಲ್ಲಿಂಗ್ ಮಾಡಿದೆ. ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇತ್ರ ಎಂಬಕ್ಕೆ ದೇವಿ ನಾರಾಯಣಿ ನಮೋಸ್ತುತೆ. ಶಿರಸಿಯ ಜಗನ್ಮಾತೆ ಮಾರಿಕಾಂಬೆ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಸ್ವಾಗತ ಕೋರುವವರು ರವೀಂದ್ರ ನಾಯ್ಕ ಅಧ್ಯಕ್ಷರು, ಜಿಲ್ಲಾ ಅರಣ್ಯ ಅತಿಕ್ರಮಣ ಹೋರಾಟಗಾರರ ವೇದಿಕೆ ಶಿರಸಿ. ನಾಡಿನ ಶಕ್ತಿ ದೇವತೆ, ಭಕ್ತರ ಪೊರೆವ ಜಗನ್ಮಾತೆ, ಶಿರಸಿ ಶ್ರೀ ಮಾರಿಕಾಂಬೆಯ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ಭಕ್ತ ಸಮೂಹಕ್ಕೆ ಹೃದಯಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ರಾಘು ನಾಯ್ಕ ಉಪಾಧ್ಯಕ್ಷರು, ಭೈರುಂಬೆ ಗ್ರಾಮ ಪಂಚಾಯತ್.
ನಾಡಿನ ಪ್ರಸಿದ್ಧ ಶ್ರೀ ಮಾರಿಕಾಂಬಿಕೆಯ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹೃತ್ಪೂರ್ವಕ ಸ್ವಾಗತಗಳು. ಶ್ರೀ ಮಾರಿಕಾಂಬೆ ತಮ್ಮೆಲ್ಲರನ್ನ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುವ ಪ್ರದೀಪ್ ಶೆಟ್ಟಿ, ಗುತ್ತಿಗೆದಾರರು ಶಿರ್ಸಿ. ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶಿರಸಿಯ ಜಗನ್ಮಾತೆ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಸ್ವಾಗತವನ್ನ ಕೋರುವವರು ಸಂತೋಷ್ ಶೆಟ್ಟಿ, ಉದ್ಯಮಿಗಳು, ಗಿಡಮಾವಿನ ಕಟ್ಟೆ, ಶಿರಸಿ. ನಾಡಿನ ಶಕ್ತಿ ದೇವತೆ, ಭಕ್ತರ ಪೊರೆವ ಜಗನ್ಮಾತೆ ಶಿರಸಿ ಶ್ರೀ ಮಾರಿಕಾಂಬೆಯ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ಭಕ್ತ ಸಮೂಹಕ್ಕೆ ಹೃದಯಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಹರೀಶ್ ಪಂಡಿತ್, ಅವಿನಾಶ್ ಎಲೆಕ್ಟ್ರಾನಿಕ್ಸ್, ಶಿರ್ಸಿ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.